ಧರ್ಮೋರಕ್ಷಿತಿ ರಕ್ಷಿತ ಎಂಬಂತೆ ಧರ್ಮ ಹಾಗೂ ದೇಶ ರಕ್ಷಣೆಗೆ ಪ್ರತಿಯೊಬ್ಬ ಹಿಂದುವಿನ ಬದುಕಿನ ಪ್ರಥಮ ಆದ್ಯತೆ ಆಗಬೇಕು. ವಿಶ್ವದ ಇತಿಹಾಸ ಪುಟ ತೆರೆದರೆ ಮೊದಲ ಪುಟದಲ್ಲಿ ಇರುವವರೇ ಹಿಂದೂಗಳಾಗಿದ್ದಾರೆ. ನಂತರ ಬಂದ ಮತದವರೆಲ್ಲ ನಮ್ಮ ಇತಿಹಾಸವನ್ನೇ ಕಾಪಿ ಮಾಡಿದ್ದಾರೆ. ನಮ್ಮ ಬದುಕನ್ನು ನೋಡಿ ತಮ್ಮ ಬದುಕನ್ನು ಕಲಿತವರೇ ಆಗಿದ್ದಾರೆ. ಹಲವು ಸಾವಿರ ವರ್ಷಗಳ ಜ್ಞಾನ ಹಾಗೂ ಸಾಹಿತ್ಯ ಸಂಪತ್ತು ಇತಿಹಾಸ ಚರಿತ್ರೆ ಭಾರತೀಯರದ್ದು ಹಾಗೂ ಹೆಮ್ಮೆಯ ಹಿಂದೂಗಳದ್ದಾಗಿದೆ. ನಿನ್ನೆ ಮೊನ್ನೆ ಕಣ್ಣು ಬಿಟ್ಟ ಇತ್ತೀಚೆಗೆ ಹುಟ್ಟಿಕೊಂಡ ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ವಿದೇಶಿ ಮತಗಳು ತಮ್ಮ ಆಕ್ರಮಣಕಾರಿ ಮನಸ್ಥಿತಿಯಿಂದ ಅನ್ಯಾಯ ಹಾಗೂ ಅಕ್ರಮದಿಂದ ಕ್ರೌರ್ಯದಿಂದ ಬೆದರಿಕೆಯಿಂದ ಸೇವೆಯ ಮುಖವಾಡ ಹಾಗೂ ಆಮಿಷ್ಯದ ಮತಾಂತರದಿಂದ ಹಣಬಲದ ಲಾಬಿಯಿಂದ ಕೂಡಿದ ರಾಜಕೀಯ ಹಿಡಿತದಿಂದ ಇಂದು ವಿಶ್ವವ್ಯಾಪಿ ಸಾಮಾಜಿಕ ಪಿಡುಗಾಗಿ ಹರಡಿದೆ. ಇವರ ಇತಿಹಾಸ ಅಮಾಯಕರ ರಕ್ತದಿಂದಲೇ ಬರೆಯಲ್ಪಟ್ಟಿದೆ. ಇಂದು ಹಿಂದೂಸ್ತಾನಕ್ಕೆ ಹಿಂದೂಗಳಿಗೆ ಇಸ್ಲಾಮಿನ ಭಯೋತ್ಪಾದನೆ, ಕ್ರಿಶ್ಚಿಯನ್ನರ ಮತಾಂತರ ಹಾಗೂ ಇವರನ್ನು ಪ್ರೋತ್ಸಾಹಿಸುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ಜಾತ್ಯತೀತ ಮುಖವಾಡಗಳು ದೊಡ್ಡ ಬೆದರಿಕೆಯಾಗಿವೆ. ನಾವು ಉದಾಸೀನರಾದರೆ ಇವರು ನಮ್ಮನ್ನು ಖಂಡಿತ ಬದುಕಲು ಬಿಡುವುದಿಲ್ಲ. ಪಂಡಿತರ ಕಾಶ್ಮೀರ ಇಂದು ಪಂಡಿತರದ್ದಾಗಿಲ್ಲ. ಇದರಲ್ಲಿ ಮತಾಂಧ ಮುಸ್ಲಿಮರು ಹಾಗೂ ದೇಶದ್ರೋಹಿ ಭಯೋತ್ಪಾದಕರು ತುಂಬಿ ತುಳುಕುತ್ತಿದ್ದಾರೆ. ಇದು ಕಾಂಗ್ರೆಸ್ಸಿನ ಪಾಪದ ಕೂಸಾಗಿದೆ. ಇದೇ ಪುನರಾವರ್ತನೆ ನಮ್ಮ ಊರಲ್ಲಿ ಆಗದಿರಲು ನಾವು ಎಚ್ಚರದಿಂದಿರಬೇಕು. ನಾವಿಂದು ಹಿಂದೂ ಧರ್ಮದಲ್ಲಿ ಇದ್ದೇವೆಂದರೆ ನಾವು ಪ್ರಾಚೀನ ಸಮೃದ್ಧ ಶ್ರೀಮಂತ ಪರಂಪರೆಯ ಕೊಂಡಿಗಳು ಹಾಗೂ ಪ್ರತಿನಿಧಿಗಳಾಗಿದ್ದೇವೆ. ಇದಕ್ಕಾಗಿ ನಾವು ಹೆಮ್ಮೆ ಪಡಬೇಕಿದೆ. ವೇದ ಪುರಾಣ ಸಂಸ್ಕೃತ ಸಂಸ್ಕೃತಿ ಕಾವ್ಯ ಸಾಹಿತ್ಯ ವೈದ್ಯ ವಿಜ್ಞಾನ ಅಧ್ಯಾತ್ಮ ಸಮರ ಕಲೆ ಖಗೋಳ ಜ್ಞಾನ ಜ್ಯೋತಿಷ್ಯ ನಾಟ್ಯಶಾಸ್ತ್ರ ಲೋಹಶಾಸ್ತ್ರ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಎಲ್ಲವನ್ನೂ ಜಗತ್ತಿಗೆ ಹಲವು ಸಾವಿರ ವರ್ಷಗಳ ಹಿಂದೆ ನೀಡಿದ ಕಲಿಸಿದ ಹಿರಿಮೆ ಕೀರ್ತಿ ನಮ್ಮದು. ಅಂದರೆ ಹೆಮ್ಮೆಯ ಭಾರತೀಯ ಹಿಂದೂಗಳದ್ದಾಗಿದೆ. ಭೌತಿಕ ಹಾಗೂ ಬೌದ್ಧಿಕ ಶ್ರೀಮಂತಿಕೆಯಿಂದ ತುಂಬಿ ತುಳುಕುತ್ತಿದ್ದ ಭಾರತವನ್ನು ಲೂಟಿ ಮಾಡಿ ಇಲ್ಲಿನ ಸಂಸ್ಕೃತಿಯನ್ನು ನಾಶ ಮಾಡಿ ಈ ದೇಶವನ್ನು ಬಡವರ ಅನಕ್ಷರಸ್ಥರ ದೇಶವನ್ನಾಗಿ ಮಾಡಿದ ಕೀರ್ತಿ ಆರಂಭದಲ್ಲಿ ಇಸ್ಲಾಮಿನ ಮತಾಂಧ ಭಯೋತ್ಪಾದಕ ದಾಳಿಕೋರರಾದ ಮೊಘಲರು ಮುಸ್ಲಿಮರು ಹಾಗೂ ನಂತರದಲ್ಲಿ ಮತಾಂತರ ಪೀಡೆಗಳಾದ ಕ್ರಿಶ್ಚಿಯನ್ ಮಿಷನರಿ ಪ್ರೇರಿತ ಪಾಶ್ಚಾತ್ಯರಾದ ಬ್ರಿಟಿಷರು ಪೋರ್ಚುಗೀಸರು ಡಚ್ಚರು ಅಂತಿಮವಾಗಿ ಧರ್ಮದ್ರೋಹಿ ಜಾತ್ಯತೀತರಾದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಸಲ್ಲುತ್ತದೆ. ಮುಸಲ್ಮಾನ ಆಡಳಿತಗಾರರು ಹಿಂದೂಗಳ ದೇವಸ್ಥಾನಗಳನ್ನು ನಾಶ ಮಾಡಿ ಅರ್ಚಕರನ್ನು ಬರ್ಬರವಾಗಿ ಕೊಂದು ಅಲ್ಲಿ ಮಸೀದಿಗಳನ್ನು ಕಟ್ಟಿದರು. ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಹಿಂಸೆ ಮಾಡಿ ಮತಾಂತರ ಮಾಡಿದರು ಹಾಗೂ ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜನೆ ಮಾಡಿದರು. ಕ್ರಿಶ್ಚಿಯನ್ ಮತಾಂಧ ಚರ್ಚ್ ಮಿಷನರಿಗಳಿಂದ ಪ್ರೇರಿತರಾದ ಬ್ರಿಟಿಷರು ಭಾರತ ದೇಶವನ್ನು ಲೂಟಿ ಮಾಡಿ ಭಾರತದ ಸಂಸ್ಕೃತಿಯ ಸಂಪತ್ತನ್ನು ಹಾಳು ಮಾಡಿ ನಮ್ಮ ಸಂಸ್ಕೃತ ಗ್ರಂಥಗಳನ್ನು ಕದ್ದು ನಕಲು ಮಾಡಿ ಅದರಿಂದ ತಿಳಿದ ವಿಷಯವನ್ನು ತಮ್ಮದೆಂದು ಪ್ರಚಾರ ಪಡೆದು ಶ್ರೀಮಂತರಾದರು. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿ ಜ್ಞಾನಶೂನ್ಯವಾದ ಭೋಗ ಚಿಂತನೆಯತ್ತ ದೂಡಿದರು. ಮುಂದೆ ಇಸ್ಲಾಮಿನ ಮುಂದುವರಿದ ಭಾಗವಾಗಿ ಸ್ವಾತಂತ್ರ್ಯೋತ್ತರ ಕಾಂಗ್ರೆಸ್ ಮೊಘಲ್ ಮೂಲದ ವಿದೇಶಿ ಮೋಹಿಯು ಸ್ತ್ರೀಲೋಲನು ಲಂಪಟನು ಹಿಂದೂ ವಿರೋಧಿಯೂ ಆಗಿದ್ದ ನೆಹರು ಕುಟುಂಬದ ಕಪಿಮುಷ್ಟಿಯಲ್ಲಿ ನಲುಗಿತು. ಬಹುಮತದಿಂದ ಆರಿಸಲ್ಪಟ್ಟ ವಲ್ಲಭಾಯಿ ಪಟೇಲರನ್ನು ನೆಹರು ಮುಸ್ಲಿಮರ ಪಕ್ಷಪಾತಿ ಗಾಂಧಿಯ ಬೆಂಬಲದಿಂದ ವಂಚಿಸಿ ಈ ದೇಶದ ಮೊದಲ ಪ್ರಧಾನಿಯಾಗಿ ನಮ್ಮ ದೇಶದಲ್ಲಿ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ನಡೆಸಿಕೊಂಡು ವ್ಯವಸ್ಥಿತವಾಗಿ ಹಿಂದೂ ಧರ್ಮ ನಾಶಕ್ಕೆ ಹಾಗೂ ಮತಾಂತರಕ್ಕೆ ವಿದೇಶಿ ದುಷ್ಟಶಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟರು. ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರೀಕರಣಗೊಳಿಸಿ ಹಿಂದೂಗಳ ಕಾಣಿಕೆ ದೇಣಿಗೆ ಸಂಪತ್ತು ಹಿಂದೂ ಧರ್ಮ ಪ್ರಚಾರಕ್ಕೆ ಸಿಗದಂತೆ ತಡೆದರು. ಈ ಹಣವನ್ನು ಮುಸಲ್ಮಾನರ ಮಸೀದಿಗಳಿಗೂ ಅವರ ಹಜ್ ಯಾತ್ರೆಗೂ ಕ್ರಿಶ್ಚಿಯನ್ನರ ಚರ್ಚ್ಗಳಿಗೂ ಹೇರಳವಾಗಿ ನೀಡುತ್ತಾ ಅಲ್ಪಸಂಖ್ಯಾತರ ತುಷ್ಟೀಕರಣ ಹಾಗೂ ಹಿಂದೂಗಳ ಶೋಷಣೆ ಮಾಡುತ್ತಾ
ಹಿಂದೂಗಳು ಹಾಗೂ ಅನ್ಯಮತೀಯರ ಪರಸ್ಪರ ದ್ವೇಷ ಬಿತ್ತಿ ಸಮಾಜ ಒಡೆದು ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಂಡರು. ಮುಂದೆ ನೆಹರು ಮಗಳು ಇಂದಿರಾ ಇಸ್ಲಾಮಿಗೆ ಮತಾಂತರಗೊಂಡು ಮೈಮುನಾ ಬೇಗಂ ಹೆಸರಿನಿಂದ ಫಿರೋಜ್ ಖಾನನ ಮದುವೆಯಾಗಿ ಈ ದೇಶದ ಸಂವಿಧಾನದಲ್ಲಿ ಭಾರತವನ್ನು ಜಾತ್ಯತೀತ ದೇಶ ಎಂದು ಬದಲಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡಿದಳು. ಅಲ್ಲಿಂದ ನಿರಂತರವಾಗಿ ಹಿಂದೂಗಳ ಶೋಷಣೆ, ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಕಾಂಗ್ರೆಸ್ ದೇಶಾದ್ಯಂತ ಮಾಡುತ್ತಾ ಬಂದಿದೆ. ಹಿಂದೂ ಶೋಷಣೆ ಕಾಂಗ್ರೆಸ್ಸಿನ ಪ್ರಮುಖ ರಾಜಕೀಯ ಅಜೆಂಡಾವಾಗಿದೆ. ಹಿಂದೂ ವಿರೋಧಿ ದೇಶದ್ರೋಹಿಗಳೆಲ್ಲರಿಗೂ ಇದು ಆಶ್ರಯ ತಾಣವಾಗಿದೆ. ಸಮಾಜ ಒಡೆಯುವುದು, ಜಾತಿ ಉಪಜಾತಿಯನ್ನು ಒಡೆಯುವುದು ಹಾಗೂ ಧರ್ಮದ ಮಧ್ಯೆ ಸರ್ಕಾರಗಳಲ್ಲಿ ತಾರತಮ್ಯ ಮಾಡುವುದು, ಪಾಕಿಸ್ತಾನವನ್ನು ಇಸ್ಲಾಮಿನ ಭಯೋತ್ಪಾದಕರನ್ನು ಹಿಂದೂ ವಿರೋಧಿ ಎಡಪಂಥೀಯರನ್ನು ಬೆಂಬಲಿಸುವುದು, ಹಿಂದೂ ಸಾಧು ಸಂತರನ್ನು ಹಿಂಸಿಸುವುದು, ಹಿಂದೂ ಸಂಸ್ಕೃತಿ ಸಂಸ್ಕಾರಗಳಿಗೆ ತಡೆಒಡ್ಡುವುದು, ಹಿಂದೂಗಳ ಜಾನಪದ ಸಾಂಸ್ಕೃತಿಕ ಆಚರಣೆಗಳನ್ನು ನಿರ್ಬಂಧಿಸುವುದು, ಭಾರತೀಯ ಸೇನೆಯನ್ನು ಅವಮಾನಿಸುವುದು, ಇದರೊಂದಿಗೆ ಮತಾಂತರಿಗಳಿಗೆ ಸಹಕಾರ ನೀಡುವುದು, ಬಾಂಗ್ಲಾ ಮಯನ್ಮಾರ್ಗಳಿಂದ ಬರುತ್ತಿರುವ ವಿದೇಶಿ ಭಯೋತ್ಪಾದಕ ಮುಸಲ್ಮಾನರಿಗೆ ಆಶ್ರಯ ಕೊಡುವುದು, ಮೀಸಲಾತಿ ಕೊಡುವುದು ಮುಂತಾಗಿ ಹಲವು ರೀತಿಯಿಂದ ನಮ್ಮ ಧರ್ಮ ಹಾಗೂ ದೇಶವನ್ನು ದುರ್ಬಲಗೊಳಿಸಿತು. ನಿರಾಶ್ರಿತ ಕಾಶ್ಮೀರಿ ಪಂಡಿತರನ್ನು ರಸ್ತೆ ಬದಿಯಲ್ಲಿ ಬದುಕುವಂತೆ ಮಾಡಿತು. ಕಾಂಗ್ರೆಸ್ ಪಕ್ಷ ಅಪಾರ ಭ್ರಷ್ಟಾಚಾರದಿಂದ 70 ವರ್ಷ ಈ ದೇಶದಲ್ಲಿ ರಾಜಕೀಯ ಹಿಡಿತ ಸಾಧಿಸಿ ಗೋಹತ್ಯೆಗೆ ಪ್ರೋತ್ಸಾಹಿಸಿತು. ಮತಾಂತರ, ಭಯೋತ್ಪಾದನೆ, ನಕ್ಸಲ್ವಾದಗಳನ್ನು ಬೆಳೆಸಿತು. ಹಿಂದೂ ವಿರೋಧಿ, ದೇಶ ವಿರೋಧಿ, ಸಂಸ್ಕೃತ ವಿರೋಧಿ ಪತ್ರಕರ್ತರು, ಉಪನ್ಯಾಸಕರು, ಸಾಹಿತಿಗಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನ ಮಾಡಿತು. ವಿದ್ಯಾರ್ಥಿಗಳಲ್ಲಿ ನೈತಿಕತೆಯನ್ನು ದೂರ ಮಾಡಿ ಬಹುಸಂಖ್ಯಾತರ ಸಂಸ್ಕೃತಿಯನ್ನು ಮರೆಮಾಚಿ ಇಸ್ಲಾಮಿನ ಲೂಟಿಕೋರ ಇತಿಹಾಸವನ್ನು ವೈಭವ ಎಂಬಂತೆ ಚಿತ್ರಿಸಿ ಹಿಂದೂ ಸಮಾಜವನ್ನು ಹಾಳು ಮಾಡಿತು. ಜನಸಂಖ್ಯಾ ನಿಯಂತ್ರಣದ ಹೆಸರಲ್ಲಿ ಹಿಂದೂ ಸಮಾಜ ಕುಸಿಯುವಂತೆ ಮಾಡಿದ ಕಾಂಗ್ರೆಸ್ ಮುಸಲ್ಮಾನರಿಗೆ ಬಹುಪತ್ನಿತ್ವಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಜನಸಂಖ್ಯೆ ಬೆಳೆಯುವಂತೆ ಮಾಡಿತು. ಅವರಿಂದ ಅನ್ಯಾಯಗಳು ನಡೆದಾಗ ಅವರನ್ನು ರಕ್ಷಿಸುವ ಕೆಲಸ ಮಾಡಿತು. ಹಿಂದೂಗಳನ್ನು ಕೋಮುವಾದಿಗಳೆಂದು ಕರೆಯುತ್ತಾ ತಾನು ಉಗ್ರವಾದಗಳೊಂದಿಗೆ ಹೆಜ್ಜೆ ಹಾಕಿತು. ಹಿಂದೂಗಳ ಶ್ರದ್ಧೆಯ ರಾಮಸೇತುವನ್ನು ನಾಶ ಮಾಡಲು ಯೋಜನೆ ರೂಪಿಸಿತು. ರಾಮ ಮಂದಿರದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಕೋರ್ಟಿನಲ್ಲಿ ವಾದ ಮಾಡಿದ್ದಾರೆ. ಇಂದು ನಾವು ಇವೆಲ್ಲದರ ಅಪಾಯದ ಅರಿವಿನಿಂದ ಜಾಗೃತರಾಗಿ ಹಿಂದೂ ಸಮಾಜವನ್ನು ಪುನರ್ವೈಭವದ ಕಡೆಗೆ ಕೊಂಡೊಯ್ಯಬೇಕಿದೆ. ಈ ದಿಶೆಯಲ್ಲಿ ನಾವು ನಮ್ಮ ಮನದಿಂದ ಹಾಗೂ ಮನೆಯಿಂದ ಕೆಲಸ ಆರಂಭಿಸಬೇಕಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಅರಿತು ಹೆಮ್ಮೆಯಿಂದ ಆಚರಿಸಬೇಕಿದೆ. ಇದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಇಡೋಣ. ಛಾತ್ರ ತೇಜದಿಂದ ದೇಶ ರಕ್ಷಣೆಗೆ ದೀಕ್ಷಾಬದ್ಧರಾಗೋಣ. ಮತಾಂತರಿಗಳನ್ನು, ಭಯೋತ್ಪಾದಕರನ್ನು, ಧರ್ಮನಿಂದಕ ವಿಕೃತವಾದಿಗಳನ್ನು ಹಿಮ್ಮೆಟ್ಟಿಸೋಣ. ಸಂಘೇ ಶಕ್ತಿ ಕಲಿಯುಗೆ ಎಂಬಂತೆ ಜಾತಿ ಭೇದ ಮರೆತು ಒಂದಾಗೋಣ. ಸಂಘಟಿತರಾಗಿ ಕೆಲಸ ಮಾಡೋಣ. ಜೈ ಹಿಂದ್, ಜೈ ಭಾರತ್.